ತ್ರಿಕೋಣ ಸ್ಕೇಲ್ ಬಳಸುವುದು ಡ್ರಾಫ್ಟಿಂಗ್ನ ತಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ಯಾಟ್ರನ್ ಅನ್ನು ಪೇಪರ್ ಮೇಲೆ ಗೆರೆ ಎಳೆಯುವುದು ಅಗತ್ಯವಾದುದು ಮತ್ತು ಬಟ್ಟೆ ಮೇಲೆ ನಿಜವಾಗಿ ಚಿತ್ರವಿಡಿಸುವ ಮುಂಚೆ ಇದನ್ನು ಅಭ್ಯಾಸ ಮಾಡಿ ತ್ರಿಕೋಣ ಸ್ಕೇಲ್ ಒಂದು ಸಾಧನವಾಗಿದ್ದು ಇದು ನಮಗೆ ಪ್ಯಾಟ್ರನ್ ಅನ್ನು ಪೇಪರ್ ಮೇಲೆ ಮಿನಿಯೇಚರ್ ಸ್ಕೇಲ್ ಮೇಲೆ ಜೋಡಿಸಲು ಸಹಾಯ ಮಾಡುತ್ತದೆ ಈ ತರಗತಿಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಮರ್ಥರಾಗಿರುತ್ತೀರಿ ತ್ರಿಭುಜಾಕೃತಿ ಸ್ಕೇಲ್ ಅನ್ನು ಮಿನಿಯೇಚರ್ ಪ್ಯಾಟ್ರನ್ ಜೋಡಿಸಲು ಬಳಸಿ ತ್ರಿಕೋಣಾಕೃತಿ ಸ್ಕೇಲ್ ಒಂದು ಸಾಧನವಾಗಿದ್ದು ಅದನ್ನು ಮಿನಿಯೇಚರ್ ಸ್ಕೇಲ್ ಮೇಲೆ ಪ್ಯಾಟ್ರನ್ ಚಿತ್ರ ರಚಿಸಲು ವಿನ್ಯಾಸಗೊಳಿಸಲಾಗಿದೆ ಅದು ಪ್ಯಾಟ್ರನ್ನ ನಿಜವಾದ ಗಾತ್ರವನ್ನು ತೋರಿಸುತ್ತದೆ ಹೆಸರೇ ಸೂಚಿಸುವಂತೆ ತ್ರಿಭುಜಾಕೃತಿಯ ಸ್ಕೇಲ್ನ ಆಕಾರ ತ್ರಿಭುಜಾಕೃತಿಯಾಗಿರುತ್ತದೆ ಸ್ಕೇಲ್ನ ಒಂದು ಮೂಲೆಯ ಸರಿಯಾದ ಕೋನದಲ್ಲಿರುತ್ತದೆ ಅದು ಪೇಪರ್ ಮೇಲೆ ಸರಿಯಾದ ಕೋನಗಳನ್ನು ರಚಿಸಲು ಉಪಯುಕ್ತವಾಗಿದೆ ಇದನ್ನು ಲ್ಯಾಮಿನೇಟೆಡ್ ಪೇಪರ್ನಿಂದ ಮಾಡಲಾಗಿರುತ್ತದೆ ಇದು ಸುಲಭವಾಗಿ ಬಾಗುವಂತಿರುತ್ತದೆ ಇದರ ಎಲ್ಲಾ ಮೂರು ಭಾಗಗಳಲ್ಲಿ ಅಳತೆಯನ್ನು ಮಾರ್ಕ್ ಮಾಡಲಾಗಿರುತ್ತದೆ ತ್ರಿಭುಜಾಕೃತಿಯ ಸ್ಕೇಲ್ನ ಪ್ರಮಾಣಗಳು ಒಂದು ಅನುಪಾತ ನಾಲ್ಕು ಒಂದು ಅನುಪಾತ ಐದು ಮತ್ತು ಒಂದು ಅನುಪಾತ ಏಳು ಆಗಿದ್ದು ಅವುಗಳನ್ನು ಅದರ ಮೂರು ಭಾಗಗಳಲ್ಲಿ ಪ್ರಿಂಟ್ ಮಾಡಲಾಗಿರುತ್ತದೆ ಒಂದು ಅನುಪಾತ ನಾಲ್ಕು ಎಂದು ಪ್ರಿಂಟ್ ಮಾಡಿರುವ ಭಾಗದಲ್ಲಿ ಕಾಲು ಭಾಗದ ನಿಜ ಅಳತೆಯನ್ನು ಹೊಂದಿರುತ್ತದೆ ಇಲ್ಲಿ ನೀವು ನೋಡಬಹುದು ತ್ರಿಭುಜಾಕೃತಿ ಸ್ಕೇಲ್ನ ಮೇಲೆ ನಾಲ್ಕು ಗುರುತುಗಳನ್ನು ಮಾಡಲಾಗಿರುತ್ತವೆ ಅವು ಒಂದು ಅನುಪಾತ ನಾಲ್ಕು ಅಳತೆ ಟೇಪಿನ ಮೇಲಿನ ಒಂದು ಇಂಚಿಗೆ ಸಮನಾಗಿರುತ್ತದೆ ಆದ್ದರಿಂದ ತ್ರಿಭುಜಾಕೃತಿ ಸ್ಕೇಲ್ ಮೇಲಿನ ಒಂದು ಗುರುತು ಅಳತೆ ಟೇಪಿನ ಮೇಲಿನ ಅಳತೆಯ ಕಾಲು ಭಾಗ ಆಗಿರುತ್ತದೆ ಅದೇ ರೀತಿ ಒಂದು ಅನುಪಾತ ಐದು ಎಂದು ಪ್ರಿಂಟ್ ಮಾಡಿರುವ ಭಾಗದಲ್ಲಿ ಒಂದು ಐದನೇ ಅಳತೆಯನ್ನು ಹೊಂದಿದ್ದು ಇದು ಅಳತೆ ಟೇಪಿನ ನಿಜವಾದ ಅಳತೆಯಾಗಿರುತ್ತದೆ ಇಲ್ಲಿ ನೀವು ನೋಡಬಹುದು ತ್ರಿಭುಜಾಕೃತಿ ಸ್ಕೇಲ್ ಮೇಲೆ ಐದು ಗುರುತುಗಳಿದ್ದು ಅದು ಒಂದು ಅನುಪಾತ ಐದು ಆಗಿದೆ ಇದು ಅಳತೆ ಟೇಪಿನ ಒಂದು ಇಂಚಿಗೆ ಸಮ ಆದ್ದರಿಂದ ತ್ರಿಭುಜಾಕೃತಿ ಸ್ಕೇಲಿನ ಈ ಭಾಗದ ಪ್ರತಿ ಗುರುತು ಅಳತೆ ಟೇಪಿನ ಮೇಲಿನ ಐದನೇ ಒಂದು ಭಾಗ ಆಗಿದೆ ಅದೇ ರೀತಿ ಒಂದು ಅನುಪಾತ ಏಳು ಎಂದು ಪ್ರಿಂಟ್ ಮಾಡಿರುವ ಭಾಗವು ಅಳತೆ ಟೇಪಿನ ಒಂದು ಏಳನೇ ಭಾಗ ವಾಸ್ತವ ಅಳತೆಯಾಗಿರುತ್ತದೆ ನೀವು ನೋಡುವ ಹಾಗೆ ತ್ರಿಭುಜಾಕೃತಿಯ ಮೇಲೆ ಏಳು ಗುರುತುಗಳನ್ನು ಮಾಡಲಾಗಿದ್ದು ಅದು ಒಂದು ಅನುಪಾತ ಏಳು ಆಗಿದೆ ಇದು ಅಳತೆ ಟೇಪಿನ ಒಂದು ಇಂಚಿಗೆ ಸಮನಾಗಿರುತ್ತದೆ ಅಲ್ಲದೆ ತ್ರಿಭುಜಾಕೃತಿ ಸ್ಕೇಲಿನ ಪ್ರತಿ ಭಾಗವು ಒಂದು ಬೈ ಏಳು ಇದು ಅಳತೆ ಟೇಪಿನ ಮೇಲಿನ ಅಳತೆಯಾಗಿರುತ್ತದೆ ಲೈನುಗಳ ಹೊಲಿಕೆ ಒಂದು ಸರಳ ಉದಾಹರಣೆಯಾಗಿ ನಾವೀಗ ಒಂಬತ್ತು ಇಂಚಿನ ಒಂದು ಗೆರೆಯನ್ನು ಒಂದು ಪೇಪರ್ ಮೇಲೆ ಇಂಚ್ ಸ್ಕೇಲಿನ ಸಹಾಯದಿಂದ ಎಳೆಯೋಣ ಖಚಿತಪಡಿಸಿಕೊಳ್ಳಿ ಅದು ಅಳತೆ ಟೇಪಿನಲ್ಲಿನ ಒಂಬತ್ತು ಇಂಚು ಈಗ ನಾವು ತ್ರಿಭುಜಾಕೃತಿ ಸ್ಕೇಲ್ನ ಸಹಾಯದಿಂದ ಮೂರು ವಿವಿಧ ಸ್ಕೇಲ್ಗಳ ಮೇಲೆ ಗೆರೆಗಳನ್ನು ಎಳೆಯೋಣ ಮೊದಲಿಗೆ ನಾವು ಒಂದು ಅನುಪಾತ ನಾಲ್ಕು ಸ್ಕೇಲಿನ ಮೇಲೆ ಒಂಬತ್ತು ಇಂಚಿನ ಗೆರೆಯನ್ನು ಎಳೆಯೋಣ ನಂತರ ನಾವು ಒಂದು ಅನುಪಾತ ಐದು ಸ್ಕೇಲ್ ಮೇಲೆ ಅದೇ ಉದ್ದದ ಗೆರೆಯನ್ನು ಎಳೆಯೋಣ ಅಂತಿಮವಾಗಿ ಅದೇ ಅಳತೆಯ ಗೆರೆಗಳನ್ನು ಒಂದು ಅನುಪಾತ ಏಳು ಸ್ಕೇಲ್ ಮೇಲೆ ಎಳೆಯೋಣ ವಿವಿಧ ಸ್ಕೇಲ್ಗಳ ಮೇಲೆ ಎಳೆದಿರುವ ಎಲ್ಲ ಗೆರೆಗಳನ್ನು ಹೋಲಿಕೆ ಮಾಡಿ ಪ್ಯಾಟರ್ನ್ನ ಗಾತ್ರದ ಮೇಲೆ ನಾವು ಸೂಕ್ತವಾದ ಸ್ಕೇಲನ್ನು ಆಯ್ಕೆ ಮಾಡಿಕೊಳ್ಳಬಹುದು ನೀವಿಲ್ಲಿ ನೋಡಬಹುದು ಇದು ಒಂದು ಅನುಪಾತ ಏಳು ಸ್ಕೇಲ್ ಮೇಲೆ ರಚಿಸಿರುವ ಆರು ಪೀಸ್ ಸೀರೆಯ ಪೆಟಿಕೋಟ್ನ ಪ್ಯಾಟರ್ನ್ ಆಗಿದೆ ಇಲ್ಲಿ ಒಂದು ಅನುಪಾತ ನಾಲ್ಕು ಸ್ಕೇಲ್ ಮೇಲೆ ರಚಿಸಿರುವ ಶಾರ್ಟ್ಸ್ಗಳ ಇನ್ನೊಂದು ಪ್ಯಾಟರ್ನ್ ಆಗಿದೆ ಈ ತರಗತಿಯಲ್ಲಿ ನಾವು ಮಿನಿಯೇಚರ್ ಪ್ಯಾಟರ್ನ್ ರಚಿಸಲು ತ್ರಿಭುಜಾಕೃತಿ ಸ್ಕೇಲ್ ಅನ್ನು ಹೇಗೆ ಬಳಸುವುದೆಂಬುದನ್ನು ನೋಡಿದೆವು ಒಂದು ಮಿನಿಯೇಚರ್ ಸ್ಕೇಲ್ ಮೇಲೆ ಮಿನಿಯೇಚರ್ ಪ್ಯಾಟರ್ನ್ ರಚಿಸಲು ಒಂದು ತ್ರಿಭುಜಾಕೃತಿ ಸ್ಕೇಲ್ ಅನ್ನು ಬಳಸಲಾಗಿದೆ ಎರಡು ಇದು ಒಂದು ಅನುಪಾತ ನಾಲ್ಕು ಒಂದು ಅನುಪಾತ ಐದು ಮತ್ತು ಒಂದು ಅನುಪಾತ ಏಳು ಪ್ರಮಾಣಗಳನ್ನು ಹೊಂದಿದ್ದು ಅದರ ಪ್ರತಿ ಭಾಗದಲ್ಲೂ ಗುರುತಿಸಲಾಗಿದೆ ಇದರಿಂದ ಸಂಬಂಧಿಸಿದ ಸ್ಕೇಲ್ಗಳ ಮೇಲೆ ಪ್ಯಾಟರ್ನ್ ರಚಿಸಬಹುದು